ಭಾಗ್ಯವಂತರು ಇವರು ಹೃದಯವಂತರು ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ನನ್ನ ಬಲಿ ಕೊಡಕ್ಕೆ ನೀವು ಇಷ್ಟು ದಿನ ನನ್ನ ನೋಡಕ್ ಬರ್ತಿದ್ದಾಗ ನನ್ನ ಮೇಲಿರೋ ಪ್ರೀತಿಗೋ ವಾತ್ಸಲ್ಯಕ್ಕೋ ನನ್ನ ನೋಡಕ್ ಬರ್ತಿದ್ದೀರಾ ಅನ್ಕೊಂಡೆ ಆದ್ರೆ ಅದರ ಹಿಂದೆ ಇಷ್ಟು ದೊಡ್ಡ ಸ್ವಾರ್ಥ ಇದೆ ಅಂತ ನಾನು ಕನಸು ಮನಸಲ್ಲೂ ಅನ್ಕೊಂಡಿರಲಿಲ್ಲ ನನ್ನ ಸ್ನೇಹಿತರು ಹೇಳಿದ್ರು ದುರ್ಗಾ ಅವರು ಶ್ರೀಮಂತರು ಅವರು ನಿನ್ನ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ ನಿನ್ನ ನೋಡ್ಕೊತಾ ಇದ್ದಾರೆ ಅಂದ್ರೆ ಅದರಲ್ಲಿ ಏನೋ ಕಾರಣ ಇದೆ ಅಂತ ಅವಾಗ ನನಗೆ ನಂಬಿಕೆ ಬರಲಿಲ್ಲ ಆದ್ರೆ ಈಗ ಈಗ ನನಗೆ ಗೊತ್ತಾಗ್ತಿದೆ ಅವರ ಮಾತು ಎಷ್ಟು ನಿಜ ಅಂತ ಮೋಸ ಮಾಡ್ಬಿಟ್ರಿ ನೀವು ನನಗೆ ಮೋಸ ಮಾಡ್ಬಿಟ್ರಿ ನನ್ನ ಪ್ರೀತಿಗೆ ಮೋಸ ಮಾಡ್ಬಿಟ್ರಿ ನನ್ನ ವಾತ್ಸಲ್ಯಕ್ಕೆ ಮೋಸ ಮಾಡ್ಬಿಟ್ರಿ ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ರಿ ದುರ್ಗಾ ದುರ್ಗಾ ನಾನ್ ಹೇಳಿದ ಸ್ವಲ್ಪ ಕೇಳು ನಾನು ನಿಮ್ಮ ಅಜ್ಜಿ ನೀ ನನ್ನ ಮೊಮ್ಮಗಳು ಬೇಡ ನಿಮ್ಮಿ ಬಾಯಿಂದ ನನ್ನ ಮೊಮ್ಮಗಳು ಅಂತ ಕರಿಬೇಡಿ ನೀವು ನೀವು ಈ ರೀತಿ ನಯವಾಗಿ ಮಾತಾಡಿ ಮಾತಾಡಿ ನನ್ನನ್ನ ಯಾಮಾರಿಸಿದ್ದು ಇನ್ಮೇಲಿಂದ ನಾನು ನಿಮ್ಮ ಮಾತು ಕೇಳಲ್ಲ ಸಾಕಾಯ್ತು ನನಗೆ ಉಪವಾಸದಿಂದ ಸತ್ರು ಸಾಯ್ತೀನಿ ಆದ್ರೆ ನಿಮ್ಮ ಮಾತು ಮಾತ್ರ ಕೇಳಲ್ಲ ಕೇಳಲ್ಲ ಸರಿಗಮ 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 ಗಜೇಂದ್ರ ಅಣ್ಣ ಅಣ್ಣ ಗಜೇಂದ್ರ ಅಣ್ಣ ರಾಜಗೌಡರು ಬತ್ತವ್ರೆ ಏನೋ ಹೇಳ್ತಾ ಇದೀಯಾ ಅಲ್ಲ ನನ್ನ ನಡೆದಿರೋ ವಿಷಯನ ಅವ್ರ ಮಗ ಹೋಗಿ ಹೇಳಿರ್ಬೇಕು ಅಂತ ಕಾಣಿಸುತ್ತೆ ಅಲ್ಲ ನಿನ್ನೆ ಅವ್ರ ಹತ್ರ ನನ್ನನ್ನು ಕ್ಷಮಿಸ್ಬಿಡಪ್ಪ ಇಲ್ಲಿ ನಡೆದಿರೋ ವಿಷಯನ ಹೋಗಿ ನಿಮ್ಮ ತಂದೆಗೆ ಹೇಳ್ಬೇಡ ಅಂತ ಹೇಳಿದ್ದೆ ಹೋಗಿ ಹೇಳಿರ್ಬೇಕು ಅಂತ ಕಾಣಿಸುತ್ತೆ ಅದಕ್ಕೆ ಬಂದಿದ್ದಾರೆ ಹೋಗ ಅವ್ರ ಕಾಲಿಗೆ ಬಿದ್ದು ನಾವು ಮಾಡಿ ತಪ್ಪಾಯ್ತಣ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ಬಂದೇ ಬಾಕಿ ನಡಿ ಹೋಗೋಣ ಅಣ್ಣ 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 ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ ಅಣ್ಣ ಕ್ಷಮಿಸಬೇಕು ಕಾಲ್ ಬಿಡ ನಾನು ಮಾಡಿ ತಪ್ಪೆ ಕಾಲ್ ಬಿಡ ನೀವು ಕ್ಷಮಿಸಿದ್ದೀನಿ ಅಂದ್ರೆ ಕಾಲ್ ಬಿಡ್ತೀನಿ ಅಣ್ಣ ಅಣ್ಣ ನಿಮ್ಮ ಮಗ ಅಂತ ಗೊತ್ತಿಲ್ಲದೆ ಅವ್ರ ಮೇಲೆ ಕೈ ಮಾಡಿಬಿಟ್ಟೆ ಯಾಕ ಏನೇನೋ ಮಾತಾಡ್ತಿದ್ಯಾ ಏನಾಗೈತೆ ಅವನಿಗೆ ಗಜೇಂದ್ರ ನಾನು ಒಂದು ಮನೆ ಕಟ್ಟಿಸ್ಬೇಕು ಅಂತೀವ್ನಿ ಹೊಸಿ ಮರ ಬೇಕಾಗಿತ್ತು ಅದನ್ನು ಕೇಳವ ಅಂತ ಬಂದರೆ ಏನೇನೋ ಮಾತಾಡ್ತಿದ್ಯಲ್ಲ ಅಣ್ಣ ನೀವು ಆ ವಿಷಯ ಮಾತಾಡಕ್ಕೆ ಬಂದಿದ್ರ ನಾನು ಬೇರೆ ಏನು ಅಂತ ತಿಳ್ಕೊಂಬಿಟ್ಟಿದ್ದೆ ಏ ವ್ಯಾಪಾರ ಮಾಡೋ ತಲೆ ಎಲ್ಲಿರ್ ಏನಂದೆ ಏನೋ ನಿಮ್ಮ ಮಗ ಕೆಲಸಕ್ಕೆ ಏನು ಹೇಳ್ತಾ ಇದೆಯಾ ನೀನು ಏನಿಲ್ಲ ಅಣ್ಣ ನಿಮ್ಮ ಮಗ ಅದ್ಯಾವುದೋ ಚಿಟ್ ಫಂಡಲ್ಲಿ ಕೆಲಸ ಮಾಡ್ತಿದ್ದಾರಂತೆ ನನ್ನ ಹತ್ರ ದುಡ್ಡು ವಸೂಲಿಗೆ ಅಂತ ಬಂದಿದ್ರು ನಾನು ಸ್ವಲ್ಪ ಹೊರಟ ಮಾತಾಡಿಬಿಟ್ಟೆ ಆ ವಿಷಯನ ನಿಮ್ಮ ಹತ್ರ ಹೇಳಿರಬೇಕು ಅಂತ ನಾನು ತಿಳ್ಕೊಂಡಿದ್ದೆ ಅಣ್ಣ ನನ್ನ ಮಗ ಕೆಲಸಕ್ಕೆ ಹೋಯ್ತಾವಲ್ಲ ಇದೇನಣ್ಣ ಹಿಂಗೆ ಕೇಳ್ತಾ ಇದ್ದೀರಾ ನೀವು ಹೊಸ ಚಿಟ್ ಫಂಡ್ ಓಪನ್ ಮಾಡ್ತೀರಾ ನಿಮ್ಮ ಮಗ ಕೆಲಸ ಕಲೀಲಿ ಅಂತ ಬೇರೆ ಚಿಟ್ ಫಂಡಿಗೆ ಕಳಿಸ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಹಾಂ ಶುರು ಮಾಡಬೇಕು ಅಂತೀವ್ನಿ ಹೆಂಗೆ ಕೆಲಸ ಮಾಡ್ತಾವನೆ ಅಣ್ಣ ನಿಮ್ಮ ಮಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರಣ್ಣ ದೊಡ್ಡವ್ರು ಕಂಡ್ರೆ ಏನು ಮರ್ಯಾದೆ
ಎಷ್ಟು ನಯ ವಿನಯವಾಗಿ ಮಾತಾಡ್ತಾರೆ ಅಂತೀನಿ ಅಣ್ಣ ಅವರು ತುಂಬಾ ಎತ್ತರಕ್ಕೆ ಬೆಳಿತಾರಣ್ಣ ಅಷ್ಟೇ ಆಗಲಿ ಅವರು ನಿಮ್ಮಗ ಅಲ್ವಾ ಅದಕ್ಕೆ ಹಾಗೆ ಹೌದು ಹೌದು ನನಗೆ ಏನು ಬೇಕು ಅಂತ ಆಮೇಲೆ ಫೋನ್ ಮಾಡಿ ತಿಳಿಸ್ತೆ ಸರಿ ಅಣ್ಣ ನಾನು ಬರ್ತೆ ಸರಿ ಅಣ್ಣ ಸಂಪತ್ತ ಕೆಲಸಕ್ಕೆ ಹೋಯ್ತಾವಲ್ಲ ನನಗೆ ಹೇಳೇ ಇಲ್ಲ ನೋಡೋನು ಬೈಕ್ ಓಡಿಸ್ತಾರೆ ಯಾರೋ ಈಸಿಯನ ಭವಾನಿನೂ ಹೇಳಿಲ್ಲ ಬಾನುಪಿಯನೂ ಹೇಳಿಲ್ಲ ನನಗೆ ಅಮ್ಮ ಬೇಡಮ್ಮ ಪ್ಲೀಸ್ ಮ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹೀಗೆ ಅಭಯ ತಗೋತಾ ಇದ್ರೆ ಕಣ್ಣು ಉರಿಯುತ್ತೆ ಬೇಕಿದ್ರೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಇದ್ರೆ ಕೊಟ್ಬಿಡಿ ಬೇಡಮ್ಮ ಭಾನು ನನ್ನ ಮಾತು ಕೇಳು ಈಗ ಅಭಯ ತಗೊಳ್ಳೋದ್ರಿಂದ ಶೀತ ನೆಗಡಿ ಎಲ್ಲ ಕಮ್ಮಿ ಆಗುತ್ತೆ ಹಠ ಮಾಡಬೇಡ ಬಾ ಅಮ್ಮ ಕಣ್ಣು ಉರಿಯುತ್ತೆ ಅಮ್ಮ ಏನು ಆಗಲ್ಲ ಸ್ವಲ್ಪ ಹೊತ್ತು ಬಾ ಅಮ್ಮ ತಗೋ ಭಾನು ಅಮ್ಮ ಪ್ಲೀಸ್ ಆಗಲ್ಲಮ್ಮ ಕಣ್ಣು ತುಂಬಾ ಉರಿತಾ ಇದೆ ಧೈರ್ಯ 5 ನಿಮಿಷ ಅಮ್ಮ ಬಾ ನೀನು ಬೇಡಮ್ಮ ಪ್ಲೀಸ್ ಹಠ ಮಾಡಬೇಡ ನಾನು ಇನ್ನೊಂದು 5 ನಿಮಿಷ ಹೀಗೆ ಅಭಯ ತಗೊಳ್ತಾ ಇದ್ರೆ ಶೀತ ಕಡಿಮೆ ಆಗೋದಲ್ಲ ಬೇರೆ ಏನೋ ಕಾಯಿಲೆ ಬಂದ್ಬಿಡುತ್ತೆ ಅಷ್ಟೇ ಓ ನಿಮ್ಮ ತಲೆಗೆ ತುಂಬಾ ನೀರು ಸೇರ್ಕೊಂಡಿದೆ ಕಣೆ ಬಾರೆ ಪ್ಲೀಸ್ ಅಮ್ಮ ಹಠ ಮಾಡಬೇಡಿ ಕಣ್ಣು ಉರಿಯಲ್ಲ ಏನು ಉರಿಯಲ್ಲ ನಾನು ನಿನ್ನತ್ರ ನೆನ್ನೆನೇ ಒಂದು ಮಾತು ಕೇಳಬೇಕು ಅಂತಿದ್ದೆ ಏನಮ್ಮ ಇಷ್ಟೊಂದು ಶೀತ ನೆಗಡಿ ಆಗಿದೆಯಲ್ಲ ಎಲ್ಲಿ ಹೋಗಿದೆ ಐಸ್ಕ್ರೀಮ್ ತಿಂದ್ಯಾ ಇಲ್ಲ ಮಳೆ ನೆನ ನೆಂದ್ಯಾ ಇಲ್ಲಮ್ಮ ಮತ್ತೆ ಇಷ್ಟೊಂದು ಶೀತ ಹೇಗಾಯ್ತು ಅದು ಅದು ಏನೇ ಅದು ಅದು ಅಂತ ರಾಗ ಹೇಳ್ತಾ ಇದ್ದೀಯಾ ಅಮ್ಮ ಅದು ನಾನು ಕಾರ್ತಿಕ್ ಪಂಪ್ ಹೌಸ್ ಹತ್ರ ಮಾತಾಡ್ತಿದ್ವಿ ಅಷ್ಟರಲ್ಲಿ ಅಲ್ಲಿಗೆ ಜಯಸಿಂಹವನು ಪಾರ್ವತಿ ಅತ್ತೆನೂ ಬಂದ್ಬಿಟ್ರು ಎಲ್ಲಿ ನಮ್ಮನ್ನು ನೋಡಿ ಆ ವಿಷಯನ ಅಪ್ಪನ ಹತ್ರ ಹೇಳ್ಬಿಡ್ತಾರೋ ಅಂತ ಹೆದರಿ ತೊಟ್ಟಿ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ವಿ ಅದಕ್ಕೆ ನೆಗಡಿ ಶೀತ ಭಾನು ಏನು ಹೇಳ್ತಾ ಇದೀಯಾ ನೀನು ಈ ವಿಷಯ ಏನಾದರೂ ನಿಮ್ಮ ಅಪ್ಪನ ಗೊತ್ತಾದರೆ ಕತ್ತರಿಸಿ ಹಾಕ್ಬಿಡ್ತಾರೆ ಅಷ್ಟೇ ನಿನ್ನ ಎಷ್ಟು ದಿವಸದಿಂದ ನಡೀತಾ ಐತೆ ಇದೆಲ್ಲ ಈ ಮನೆ ಹಿರಿಯ ನಾನು ಇನ್ನೂ ಬದುಕೀವ್ನಿ ಕದ್ದು ಮುಚ್ಚಿ ಏನೇನೋ ನಡೆಸ್ತಾ ಇದ್ದೀರಾ ಏನೇ ನಾನೇನು ನಿನಗೆ ಕಂಬುತ್ತರ ಕಾಣಿಸ್ತೀನ ಮನೆಯಲ್ಲಿ ಏನು ನಡೀತಾ ಐತೆ ಅಂತ ನಿನ್ನ ಗಂಡನಿಗೆ ಹೇಳಬೇಕು ಅಂತ ನಿನಗೆ ಗೊತ್ತಾಗೋದು ಬೇಡ ಅಪ್ಪ ಪ್ಲೀಸ್ ಅಪ್ಪ ಅಮ್ಮಂಗೆ ಭಯಬೇಡಿ ತಪ್ಪೆಲ್ಲ ನಂದು ಅಪ್ಪ ಏನು ನಡೀತು ಅಂತ ನಾನು ಹೇಳ್ತೀನಿ ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ ಅಲ್ವೇ ಗಂಡಸಾದನು ಮೂರೊತ್ತು ಮನೇಲಿ ಕುಂತ್ಕೊಂಡ್ರೆ ಉಂಬೋಣಕ್ಕೇನು ಮಾಡೋದು ಹೊರಗಡೆ ಬೇಸಾಯನೋ ವ್ಯವಸಾಯನೋ ವ್ಯಾಪಾರನಂತ ಹೋಯ್ತಾನೆ ಮನೆ ನೋಡ್ಕೋಬೇಕಾದವಳು ನಿಂತಾನೆ ಅಪ್ಪ ನಾನು ಹೇಳ್ತಾ ಇದ್ನಲ್ಲ ತಪ್ಪೆಲ್ಲ ನಂದು ಅಂತ ಬೇಕಿದ್ರೆ ನನಗೆ ಹೊಡೆದ್ಬಿಡಿ ನಾನು ಯಾಕಮ್ಮ ನಿನಗೆ ಹೊಡಿಲಿ ಹೊಡೆದ್ರೆ ಇವಳು ಹೊಡಿಬೇಕು ಕಟ್ಕೊಂಡಿದ್ದೀನಲ್ಲ ಅವಳ ಅದಕ್ಕೆ ಗಂಡಸು ಗುಂಡು ಕಲ್ತಾರ ನಾನು ಇನ್ನೂ ಬದುಕೀವ್ನಿ ಮನೇಲಿ ನಡೆಯೋ ವಿಸಿಗಳು ನನಗೆ ಹೇಳೋಕ್ಕಿಲ್ಲ ನೀನು ಅವನು ಹೊರಗಡೆ ಒಂದು ಚಿಟ್ ಪಂಡ್ ನಂಗೆ ಕೆಲಸಕ್ಕೆ ಹೋಯ್ತವನೆ ಅಪ್ಪನಿಗೆ ಹೇಳಕ್ಕಿಲ್ಲ ನನ್ನ ಮೇಲೆ ಕೋಪ ಜೊತೆ ಸ್ವಾಭಿಮಾನಿ ಬೇರೆ ಎಂಟ್ರಿಯಾಗ ನೀನಾದ್ರೂ ಈ ವಿಷಯ ಹೇಳಬೇಕು ಅಂತ ಗೊತ್ತಾಗಿಲ್ವಾ ರೀ ನೀನ್ ಈ ವಿಚಾರಕ್ಕ ಇಷ್ಟೊಂದು ಕೋಪ ಮಾಡ್ಕೊಂತಾ ಇರೋದು ಈ ವಿಚಾರನೂ ಅಂದ್ರೆ ನನಗೆ ಗೊತ್ತಿಲ್ಲದಂಗೆ ಇನ್ನೂ ಯಾವ ಯಾವ ವಿಚಾರ ನಡೀತಾ ಐತೆ ಮನೆಯಾಗೆ ರೀ ನಿಮ್ಮಿಂದ ನಾವು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ರೀ ನೀವತ್ತು ಗಾಡಿ ಕೊಡಲ್ಲ ಅಂತಿದ್ದಕ್ಕೆ ಅವನು ಅವನ ಸ್ನೇಹಿತನ ಹತ್ರ ಗಾಡಿ ಇಸ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದಾನೆ ನಿಮ್ ಸಾಲ ತೀರ್ಸಕ್ಕೆ ನಿಮ್ ಮಾತು ಉಳ್ಸಕ್ಕೆ ಅವ್ನ ಕೆಲ್ಸಕ್ಕೆ ಹೋಗ್ತಾ ಇರೋದು ಈ ವಿಚಾರನ ನಾನು ಹೊರಗಿನವರಿಂದ ಕೇಳಬೇಕು ರಾಜೇಗೌಡನ ಮಗ ಕೆಲಸ ಮಾಡ್ತಾವನೆ ಚಂದಾಕ್ ಮಾಡ್ತಾವ್ನೆ ಎಲ್ಲರ ಹತ್ರ ಹೊಂದ್ಕೊಂಡು ಹೋಯ್ತಾವನೆ ಹೆಸರು ಮಾಡ್ತಾವನೆ ಹಿಂಗೆ ಜನ ಹೇಳಿದಾಗ ನನ್ನ ಮಗನ ಬಗ್ಗೆ ಹೆಮ್ಮೆ ಆಯ್ತದೆ ನಿಮ್ಮನ್ನು ಕಂಡ್ರೆ ಬೇಸರನೂ ಆಯ್ತದೆ ಈ ಇಸಿಯ ಹೊರಗಿನವ್ರನ್ನ ಕೇಳಬೇಕು ಮನೇಲಿ ನನ್ನವರು ಅಂತ ಇಬ್ರು ಇದ್ಕೊಂಡು ತಪ್ಪುಗಿದ್ದಾರೆ
ಭಾನು ಸ್ವಲ್ಪದ್ರಲ್ಲಿ ಯಾ ಮಾರ್ಬಿಡ್ತಿದ್ದಲ್ಲೇ ಎಲ್ಲ ವಿಷಯ ನಿಮ್ಮ ಅಪ್ಪನ ಹೇಳ್ಬಿಡ್ತಿದ್ದಲ್ಲೇ ಹೌದಮ್ಮ ಅಪ್ಪ ಬಂದಿದ್ದ ರೀತಿ ನೋಡಿ ಎಲ್ಲಿ ನನ್ನ ಕಾರ್ತಿಕ್ ವಿಷಯ ಅವರು ಗೊತ್ತಾಗೋಯ್ತು ಅಂದ್ಕೊಂಡೆ ಆದ್ರೆ ಅವರು ಬಂದಿದ್ದೆ ಬೇರೆ ವಿಷಯಕ್ಕೆ ನೋಡು ಇನ್ಮೇಲೆ ಆದ್ರೂ ಸ್ವಲ್ಪ ಜೋಪಾನವಾಗಿರು ನೋಡ್ದಿಲ್ಲ ಈಗ ಅವರ ಹಾರ್ಬಟನ ಅಬ್ಬಬ್ಬ राजीवा कार्तिक बनी दुर्गा इल्ले इदे नम्मा आरती तगोळ्ळक्के बा अंद्रे पेटिगे तगोंड बंदिद्या आय्तल्ल नेन्ने रात्रिने मंगळ आरती ई आरती एनके नन्न बलि कोडक दुर्गा याके हीगे मातड्तिद्या ಮಾತಾಡ್ತಿರೋದು ನಾನಲ್ಲ ರಾಜೀವ್ ನನ್ನ ಮಾತಾಡಿಸ್ತಾ ಇದ್ದಾರೆ ಈ ಅಜ್ಜಿ ನೋಡು ನೋಡು ಅವರು ಈ ರೀತಿ ನೋಡಿ ನೋಡಿನೇ ನನ್ನ ಮೋಡಿ ಮಾಡಿ ಅವರು ಹೇಳೋದಕ್ಕೆಲ್ಲ ಕುಣಿಯೋ ಹಾಗೆ ಮಾಡಿದ್ದು ದುರ್ಗಾ ಅಜ್ಜಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಯಾಕ್ರಿ ಯಾಕೆ ಮಾತಾಡಬಾರದು ಅಂತ ಹೇಳ್ತೀನಿ ನಾನು ಇಷ್ಟು ದಿನ ನಿಮ್ಮ ತರನೇ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೆ ಯಾಕೆಂದ್ರೆ ನನಗೆ ತಂದೆ ತಾಯಿ ಯಾರು ಇಲ್ಲ ಆ ಜಾಗದಲ್ಲಿ ಇವರು ನಿಂತಿದ್ರು ಅಂತ ಆದ್ರೆ ಈಗ ಗೊತ್ತಾಗ್ತಿದೆ ಇವರು ಹಾಕಿದ್ದು ಮುಕ್ವಾಡ ಸಾಕು ಸಾಕ್ರಿ ದುರ್ಗಾ ಯಾಕೆ ಮಾತು ತುಂಬಾ ಜಾಸ್ತಿ ಆಯ್ತು ನಮ್ಮ ಅಜ್ಜಿ ಬಗ್ಗೆ ಮಾತಾಡೋದಕ್ಕೆ ನೀವು ಯಾರು ನಾನು ಅದನ್ನೇರಿ ಹೇಳ್ತಾ ಇರೋದು ನಾನು ಯಾರು ಅಂತ ನಿಮ್ಮ ಸಿಂಹಾದ್ರಿ ಕುಟುಂಬದಲ್ಲಿ 16 ವರ್ಷದಿಂದ ನಡೆಯುತ್ತಿರೋ ಹಗೆನ ಬಗೆಹರಿಸಕ್ಕೆ ನಾನು ಯಾಕ್ರಿ ಬಲಿಯಾಗಬೇಕು ಈ ಅಜ್ಜಿ ನನ್ನನ್ನ ಸಾಕಿ ಸಲಹಿದಾರೆ ನಾನು ಇಲ್ಲ ಅಂತ ಹೇಳಲಿಲ್ಲವಲ್ಲ ಇವ ಋಣ ನನ್ನ ಮೇಲಿದೆ ಅದನ್ನು ನಾನು ಇಲ್ಲ ಅಂತ ಹೇಳಲಿಲ್ಲ ಅದಕ್ಕೆ ಪರಿಹಾರವಾಗಿ ಏನು ಬೇಕು ಅಂತ ಕೇಳಿದ್ರೆ ನಾನು ದುಡ್ದು ತಂದು ಇವರಿಗೆ ತೀರಿಸ್ಬಿಡ್ತೀನಿ ಆದ್ರೆ ಅದಕ್ಕೆ ನಾನು ಜೀವಂತವಾಗಿರಬೇಕು ತಾನೆ ಬರ್ತೀನಿ ದುರ್ಗಾ ನಿಂತ್ಕೋ ಅಜ್ಜಿ ಏನು ಅಜ್ಜಿ ಇದು ಅವಳು ಏನೇನೋ ಮಾತಾಡ್ತಿದ್ದಾಳೆ ನೀವೇನು ಹೇಳ್ತಾನೆ ಇಲ್ಲ ಮಾತಾಡಲಿ ಬಿಡು ರಾಜೀವ ಮೊಮ್ಮಕ್ಕಳ ಮಾತನ್ನ ಕೇಳೋದಕ್ಕೆ ನನ್ನಂತ ಅಜ್ಜಿಂದಿರಿಗೆ ಅದೇನೋ ಒಂದರ ಸುಖ ನಾನು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅದನ್ನ ಅವಳಿಗೆ ಹೇಳಿದ್ದೆ ಒಪ್ಪಿಕೊಂಡು ಇದ್ಲು ಪರವಾಗಿಲ್ಲ ಹುಡುಗಿ ಧೈರ್ಯವಂತೆ ಅನ್ಕೊಂಡೆ ಈಗ ನೋಡು ಮೊದಲಿಂದಾನು ಜಯಸಿಂಹ ಪ್ರತಾಪನಿಗೆ ಆಸ್ತಿ ಅಂದ್ರೆ ಪ್ರಾಣ अदन मुंदिट्कोंडु दारी तंदबिडण अंत चिक्क प्रयत्न पट्टे आस्तिनेल्ल निन्न हेसरिगे बरिबेकु अंदुकोंडे आदरे अदागलिल्ल निन्न तंगी वात्सल्यन मुंदिट्कोंडु माडबारद केलसन माडिबिट्रु महानुभावरु ಆಸ್ತಿನೆಲ್ಲ ದುರ್ಗಾ ಹೆಸರಿಗೆ ಬರೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅದರ ಬಗ್ಗೆ ಅವಳತ್ರ ಮಾತಾಡಬೇಕು ಇಷ್ಟೇ ನಾನು ಮಾಡಿದ್ದು ಅಷ್ಟಕ್ಕೆ ಇಷ್ಟ ಮಾಡ್ತಿದ್ದಾಳ ನೋಡು ನೋಡಿದ್ರಾ ನೋಡಿದ್ರಾ ಕೇಳಿಸ್ಕೊಂಡ್ರೆ ಇವರ ಮಾತನ್ನ ಅಷ್ಟೇ ಅಂತೆ
ನಿಮ್ಮ ಹೆಸರಿಗೆ ಆಸ್ತಿ ಬರದ್ರೆ ನಿಮ್ಮ ತಂಗಿ ಬಂದು ಗೊಳೋ ಅಂತ ಅತ್ತು ಬಿಡ್ತಾರೆ ಅದೇ ನನ್ನ ಹೆಸರಿಗೆ ಬರದ್ರೆ ನನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಲ್ಲ ಅದಕ್ಕೆ ನಿಜ ಹೇಳಬೇಕು ಅಂದ್ರೆ ಮೊದಲಿಂದಾನು ನಾನು ಅಂದ್ರೆ ಇಷ್ಟ ಇಲ್ಲ ಇವರಿಗೆ ಒಟ್ಟಿನಲ್ಲಿ ನಿಮ್ಮ ಹಿಡಿ ಸಿಂಹಾದ್ರಿ ಕುಟುಂಬ ಒಂದು ಮಾಡಕ್ಕೆ ಒಂದು ನರಬಲಿ ಬೇಕಾಗಿತ್ತು ಅದಕ್ಕೆ ನನ್ನ ಚೆನ್ನಾಗಿ ಸಾಕಿ ಮುದ್ದಾಗಿ ಬೆಳೆಸಿ ಇಲ್ಲಿ ಬಲಿ ಕೂಡ ಕರ್ಕೊಂಡು ಬಂದಿದ್ದಾರೆ ಭಾಗ್ಯವಂತರು ಇವರು ಹೃದಯವಂತರು ಒಂದು ಮಾತ್ರ ತಿಳ್ಕೊಳ್ಳಿ ನೀವು ಕೊಡೋ ಬಲಿಗೆ ತಲೆ ತಕ್ಸಿನಿಲ್ಲಕ್ಕೆ ನಾನು ಕುರಿ ಅಲ್ಲ ಬರ್ತೀನಿ ದುರ್ಗಾ ಒಂದು ಸಲ ಈ ಮನೆಯಿಂದ ಆಚೆ ಹೋದೆ ಅಂತ ಇಟ್ಕೋ ಈ ಮನೆ ಬಾಗಿಲು ಅಜ್ಜಿ ಮನಸಿನ ಬಾಗಿಲು ಎರಡು ಶಾಶ್ವತವಾಗಿ ಮುಚ್ಚೋಗುತ್ತೆ ಅದರ ಬಗ್ಗೆ ನನಗೇನು ಚಿಂತೆ ಇಲ್ಲ ಗುಡ್ ಬೈ लता महालक्ष्मी अक्का दुर्गा कुत्कोळ्ळि एनिदु लगेज समेत बंदिबिट्टिद्रा नम्म मनेगे इल्ल लता नानु इल्लि कुत्कोळ्ळक बरलिल्ल इल्ले इद्बिडोण अंत बंदिदीनि याके एनायितु अदु अज्जी जोते जगळ माड्कोंडु बंदिबिट्टे ಈ ಊರಲ್ಲಿ ನಿಮ್ಮನ ಬಿಟ್ರೆ ಬೇರೆ ಯಾರು ನನಗೆ ಗೊತ್ತಿಲ್ಲ ಇನ್ನೇ ನಾನು ಫಾರಿನ್ ಗೆ ಹೋಗಬೇಕು ಕೆಲವು ದಿನ ಇಲ್ಲಿ ಇದ್ದೋಗಣ ಅಂತ ಬಂದಿದ್ದೀನಿ ಅಷ್ಟೇ ಓಹೋ ದುರ್ಗಾ ಅವರೇ ಬೆಂಗಳೂರಿಂದನೇ ಫಾರಿನ್ ಗೆ ಹತ್ರ ತಾನೆ ಹಂಗೆ ಹೋಗಬೇಕಿತ್ತು ಇಲ್ಲಿಗೆ ಯಾಕೆ ಬಂದ್ರೆ ಓ ಅಜ್ಜಿ ಪ್ರೀತಿ ಮೊಮ್ಮಗಳು ಅಜ್ಜಿನ ದೇವರು ಹಾಗೆ ಹೀಗೆ ಅಂತಿದ್ದೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿಯಾ ಹೌದು ಅಕ್ಕ ನಾನು ಈ ಊರು ಬಿಟ್ಟು ಹೋಗೋಕೆ ಕಾರಣನೇ ಅಜ್ಜಿ ಯಾಕೋ ಇತ್ತೀಚೆಗೆ ಅವರು ಮಾಡ್ತಿರೋದು ಮಾತಾಡ್ತಿರೋದು ನನಗೆ ಸರಿ ಅನ್ಸ್ತಿಲ್ಲ ಏನು ದುರ್ಗಾ ನೀನು ಊರು ಬಿಟ್ಟು ಹೋಗೋದಕ್ಕೋಸ್ಕರ ಅಜ್ಜಿ ಮೇಲೆ ಏನೇನು ಅಪವಾದ ಹೊರಿಸ್ತಾ ಇದೀಯಾ ನಿನಗೆ ಏನು ಗೊತ್ತು ನಮ್ಮ ಅಜ್ಜಿ ಬಗ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ರಾಜೀವ್ ಮಾವನು ಕಾರ್ತಿಕ್ ಮಾವನು ಹೊಲ ಉತ್ತಿದ್ದಾರೆ ಸರಿಯಾದ ಸಮಯಕ್ಕೆ ಬಂದು ನೀವು ಬಿತ್ತನೆ ಮಾಡಿದ್ರಿ ಗೊಬ್ಬರ ಯಾರು ನಿಮ್ಮ ಅಪ್ಪ ಆಗ್ತಾರ ಎಷ್ಟೇ ನೋಡಿದ್ರು ಸಿಂಹ ಸಿಂಹನೇ ಹೋರಿ ಹೋರಿನೇ ಹೊರಡಿ ಅತ್ತಿಗೆ ಇವಳನ್ನ ಯಾಕೆ ಬಿಟ್ರಿ ಒಳಗೆ ಮಾವಾ ಇವಳ ಅಜ್ಜಿ ಬಗ್ಗೆನೇ ತಪ್ಪ ತಪ್ಪಾಗಿ ಮಾತಾಡ್ತಿದಾಳೆ ಅಜ್ಜಿನ ಈಗ ಮೊದಲಂಗೆ ಇಲ್ವಂತೆ ಮಾವಾ ಅದಿನೇ ಹೇಳ್ತಿದಾಳೆ ಕೇಳಿ ಅವಳತ್ರನೇ ಏಯ್ ಎಷ್ಟು ಧೈರ್ಯ ನಿನಗೆ ಅವರ ಜೊತೆನೇ ಇದ್ಕೊಂಡು ಅವರ ಬಗ್ಗೆನೇ ಏನೇನೋ ಮಾತಾಡ್ತೀಯಾ ಭಾವಾ ನಾನು ಇಲ್ಲಿ ಬಂದಿರೋ ವಿಷಯನೇ ಬೇರೆ ನೋಡು ನಿನ್ನ ಮಾತುಗಳನ್ನ ಕೇಳೋಷ್ಟು ಪುರುಸತ್ತ ಇಲ್ಲ ನನಗೆ ಹೋಗು ಅಂದ್ರೆ ಹೋಗ್ತಾ ಇರಬೇಕು ಹೋಗ ಅಚ್ಚೆಗೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ದುರ್ಗಾ ಹೇಳೋದನ್ನ ಕೇಳಿ ದುರ್ಗಾ ಅದೇನು ಅಂತ ನೀನು ಹೇಳು ಅಜ್ಜಿ ಹಿಡಿ ಆಸ್ತಿನ ನನ್ನ ಹೆಸರಿಗೆ ಬರಿಬೇಕು ಅಂತಿದ್ರು
ಬಲವಂತರು ಇವರು ಹೃದಯವಂತರೂ.